ಹಿರಿಯರೇ ನಮಸ್ತೆ ಸ್ಪರ್ಧಾಧೀಪ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಹತ್ತು ಸಾವಿರದ ಐದುನೂರ ಅರವತ್ತೈದು ಶಿಕ್ಷಕ ಹುದ್ದೆಗಳಿಗೆ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಶುಭ ಸುದ್ದಿ ಬಂದಿದೆ ಅದೇನು ಅಂತಂದರೆ ವೆರಿಫಿಕೇಷನ್ ಲೀಸ್ಟನ್ನು ಅನೌನ್ಸ್ ಮಾಡಿದ್ದಾರೆ ಅದರ ಜೊತೆಗೆ ಒಂದು ಪ್ರಕಟಣೆಯನ್ನು ಕೂಡ ಬಿಟ್ಟಿದ್ದಾರೆ ಯಾರೆಲ್ಲ ವೆರಿಫಿಕೇಷನ್ ಲೀಸ್ಟಿಗೆ ಸೆಲೆಕ್ಷನ್ ಆಗಿದ್ದೀರಿ ಅವರಿಗೆ ನಮ್ಮ ಸ್ಪರ್ಧಾಧೀಪ ಕಡೆಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಕೆಲವೊಂದು ಮೂಲಭೂತ ಪ್ರಶ್ನೆಗಳಿರುತ್ತೆ ಯಾವೆಲ್ಲ ದಾಖಲೆಗಳನ್ನ ಕೇಳ್ತಾರೆ ಜೊತೆಗೆ ಒಂದು ವೇಳೆ ನಿಮ್ಮ ದಾಖಲೆಗಳಲ್ಲಿ ತಪ್ಪಿದರೆ ಏನು ಮಾಡಬೇಕು ಮತ್ತು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಮಾರ್ಕ್ಸನ್ನು ತಪ್ಪಾಗಿ ಎಂಟ್ರಿ ಮಾಡಿದರೆ ಡಿ ಎಡ್ ಇರ್ಬೋದು ಅಥವಾ ಯಾವುದೇ ರಥ ಪರೀಕ್ಷೆಗೆ ಸಂಬಂಧಪಟ್ಟಂತಿರ್ಬೋದು ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಇನ್ನಿತರ ಅಂಶಗಳು ಮತ್ತು ಪ್ರಕಟಣೆಯಲ್ಲಿ ಹೇಳಲಾಗಿರ್ತಕ್ಕಂಥ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ಪರಿಚಯವನ್ನು ಮಾಡ್ಕೊಡ್ತೀನಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡ ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಗೆಳೆಯರೆ ಇದು ಆಯುಕ್ತರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕ ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಹೊರಡಿಸಲಾಗಿರ್ತಕ್ಕಂಥ ಪ್ರಕಟಣೆಯಾಗಿದೆ ಇದರಲ್ಲಿ ಹೇಳಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಗಣ ರಾಜ್ಯದಲ್ಲಿನ ಒಟ್ಟು ಹತ್ತು ಸಾವಿರದ ಐನೂರ ಅರವತ್ತೈದು ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದದ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳುವ ಸಲುವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಇ ಡಿ ನೈಂಟಿ ಫೋರ್ ಟು ತೌಸಂಡ್ ಏಯ್ಟೀನ್ ಟ್ವೆಂಟಿ ಟು ಏಯ್ಟ್ ಟು ತೌಸಂಡ್ ಏಯ್ಟೀನ್ ಮತ್ತು ಮುಂತಾದ ಆದೇಶಗಳ ಪ್ರಕಾರವಾಗಿ ಒಟ್ಟು ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರ ಸಂಖ್ಯೆ ಹನ್ನೊಂದು ಸಾವಿರದ ಆರುನೂರ ಎಪ್ಪತ್ತೇಳು ಹೈದರಾಬಾದ್ ಕರ್ನಾಟಕಕ್ಕೆ ಇತರೆ ಜಿಲ್ಲೆಗಳ ಅಭ್ಯರ್ಥಿಗಳು ನಲ್ವತ್ತು ಸಾವಿರದ ಎರಡುನೂರ ಹನ್ನೊಂದು ಅಭ್ಯರ್ಥಿಗಳು ಎರಡೂ ಸೇರಿ ಒಟ್ಟು ಹತ್ತು ಸಾವಿರದ ಐದುನೂರ ಅರವತ್ತ ಐದು ಪೋಸ್ಟಿಗೆ ಐವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಅರ್ಜಿಗಳು ಸಲ್ಲಿಕೆ ಆಗಿದ್ವು ಎರಡು ಹಂತಗಳಲ್ಲಿ ನಡೆಸಲಾದ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ವರ್ಣಾತ್ಮಕ ಹಾಗೂ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದೆ ಮ್ಯಾಲ್ಕಂಡ ಸರ್ಕಾರದ ಅಧಿಸೂಚನೆಯಂತೆ ಸದರಿಯ ಸಾಮಾನ್ಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪತ್ರಿಕೆ ಎರಡರಲ್ಲಿ ಐವತ್ತು ಹಾಗೂ ಪತ್ರಿಕೆ ಮೂರರಲ್ಲಿ ಶೇಕಡ ಅರುವತ್ತು ಅರ್ಹತಾ ಮಾನದಂಡವನ್ನು ನಿಗದಿಗೊಳಿಸಿದೆ ಪ್ರಕಟಿತ ಅಂಕಪಟ್ಟಿ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಹದಿನಾರು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಸಿಇಟಿ ಅಂಕಗಳನ್ನು ಹೊರತುಪಡಿಸಿ ಅಭ್ಯರ್ಥಿಗಳು ವೈಯಕ್ತಿಕ ಮಾಹಿತಿಗಳಿಗೆ ಅಂದರೆ ಹೆಸರಿನಲ್ಲಿನ ಕಾಗುಣಿತ ದೋಷ ಜನ್ಮ ದಿನಾಂಕ ಪದವಿ ಬಿ ಇ ಡಿ ಟಿಇಟಿ ಅಂಕಗಳಲ್ಲಿನ ಬದಲಾವಣೆಗೆ ಕೇಂದ್ರೀಕೃತ ದಾಖಲಾತಿ ಘಟಕ ಕೆಜಿ ರಸ್ತೆ ಬೆಂಗಳೂರಲ್ಲಿ ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶವನ್ನು ನೀಡಲಾಗಿತ್ತು ಅಂತೆಯೇ ಅಭ್ಯರ್ಥಿಗಳಿಂದ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ನಿಯಮಾನುಸಾರ ಸರಿಪಡಿಸಲಾಗಿದೆ ಮುಂದುವರಿದ ಅರ್ಹ ಅಭ್ಯರ್ಥಿಗಳ ಪದವಿ ಬಿ ಡಿ ಅಥವಾ ಡಿ ಡಿ ಟಿ ಟಿ ಹಾಗೂ ಸಿ ಟಿಗಳಲ್ಲಿ ಗಳಿಸಲಾದ ಶೇಕಡವಾರು ಅಂಕಗಳ ಆಧಾರದ ಮೇಲೆ ಲೆಕ್ಕ ಹಾಕಿ ವೇಟೇಜ್ ಲೀಸ್ಟನ್ನು ದಿನಾಂಕ ಮೂರು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾದ ಎಲ್ಲ ಅರ್ಹ ಅಭ್ಯರ್ಥಿಗಳ ಒನ್ ಇಷ್ಟು ಟು ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯನ್ನು ದಿನಾಂಕ ಎಂಟು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸದರಿ ಪಟ್ಟಿಯಲ್ಲಿ ಹೆಸರಿರುವ ಅರ್ಹ ಅಭ್ಯರ್ಥಿಗಳು ಸಂಬಂಧಪಟ್ಟ ಜಿಲ್ಲೆಯ ಉಪನಿರ್ದೇಶಕರು ಹಾಗೂ ನೇಮಕಾತಿ ಪ್ರಾಧಿಕಾರರವರ ಕಚೇರಿಯಲ್ಲಿ ನಡೆಸಲಾಗುವ ಮೂಲ ದಾಖಲೆಗಳ ಪರಿಶೀಲನೆಗೆ ಸೂಚಿತ ದಿನಾಂಕದೊಳಗಾಗಿ ನೇಮಕಾತಿ ಸಲ್ಲಿಸಿದ ನೇಮಕಾತಿಗೆ ಸಲ್ಲಿಸಿದ ಅರ್ಜಿಯಲ್ಲಿ ನಮೂದಿಸಿದ ಎಲ್ಲ ಮೂಲ ದಾಖಲೆಗಳೊಂದಿಗೆ ಹಾಜರಾಗತಕ್ಕದ್ದು ಒಂದು ವೇಳೆ ಒನ್ ಇಷ್ಟು ಟು ಪಟ್ಟಿಯಲ್ಲಿರುವ ಯಾವುದಾದರೂ ಅಭ್ಯರ್ಥಿಯು ಸಂಬಂಧಪಟ್ಟ ಮೂಲ ದಾಖಲೆಗಳನ್ನು ನಿಗದಿತ ದಿನಾಂಕದೊಳಗೆ ಒದಗಿಸಲು ವಿಫಲನಾದಲ್ಲಿ ಅಥವಾ ಅನರ್ಹನೆಂದು ಕಂಡುಬಂದಲ್ಲಿ ಅಥವಾ ನಿಗದಿತ ದಿನಾಂಕದೊಳಗಾಗಿ ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾದಲ್ಲಿ ಅಥವಾ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗಾಗಿ ಪ್ರಮಾಣಪತ್ರವನ್ನು ಪಡೆದಿದ್ದಲ್ಲಿ ಅಂಥ ಅಭ್ಯರ್ಥಿಗಳ ಹೆಸರನ್ನು ಒಂದಿಷ್ಟು ಟು ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯಿಂದ ಕೈಬಿಡಲಾಗುವುದು ಅದರ ಜೊತೆಗೆ ಒಂದಿಷ್ಟು ಟು ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯಲ್ಲಿ ಒಂದಕ್ಕಿಂತ ಹೆಚ್ಚು ಜಿಲ್ಲೆ ಹಾಗೂ ಎರಡು ವಿಷಯದ ಹುದ್ದೆಗಳಿಗೆ ಅರ್ಹರಾಗಿರುವ ಅಭ್ಯರ್ಥಿಗಳು ತಮ್ಮ ಆದ್ಯತೆಯನ್ನು ರು ಐವತ್ತು ಗಳ ಮುಖಬೆಲೆಯ ಚಾಪ ಕಾಗದಲ್ಲಿ ಮುಚ್ಚಳಿಕೆ ಪತ್ರದ ಮೂಲಕ ಒಪ್ಪಿಗೆಯನ್ನು ಪರಿಶೀಲನೆಗೆ ಹಾಜರಾದ ಜಿಲ್ಲೆಯ ಉಪನಿರ್ದೇಶಕರು ಹಾಗೂ ಜಿ ನೇಮಕಾತಿ ಪ್ರಾಧಿಕಾರವರಿಗೆ ನೀಡತಕ್ಕದ್ದು ಈ ರೀತಿ ಮುಚ್ಚಳಿಕೆ ನೀಡಿದ ವಿಷಯದ ಹುದ್ದೆ ಅಥವಾ ಜಿಲ್ಲೆಗೆ ಮಾತ್ರ ಅಭ್ಯರ್ಥಿಯನ್ನು ಪರಿಗಣಿಸಲಾಗುವುದು ನಂತರದ ಬದಲಾವಣೆಗೆ ಯಾವುದೇ ಅವಕಾಶವಿರುವುದಿಲ್ಲ ಸ್ನೇಹಿತರೆ ಕೆಲವೊಂದು ಅಂಶಗಳನ್ನ ಇಲ್ಲಿ ಸ್ಪಷ್ಟಪಡಿಸ್ಕೊಳ್ಬೇಕು ಈಗಾಗಲೇ ಏನಾದರೂ ತಪ್ಪಿದ್ದಿದ್ರೆ ಅಥವಾ ಮಾರ್ಕ್ಸನ್ನು ತಪ್ಪಾಗಿ ಎಂಟ್ರಿ ಮಾಡಿದರೆ ಅವರಿಗೆ ಅವಕಾಶವನ್ನು ಕೊಡಲಾಗಿತ್ತು ಈ ದಿನಾಂಕದಂದು ಅಂದರೆ ಒಂಬತ್ತು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಹದಿನಾರು ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಟಿ ಅಥವಾ ಯಾವುದೇ ಅಂಕಗಳ ದೋಷ ಆಗಿದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಅವಕಾಶವನ್ನು ಕೊಡಲಾಗಿತ್ತು ಇನ್ನು ಇದು ಒನ್ ಇಷ್ಟು ಟು ತಾತ್ಕಾಲಿಕ ಪರಿಶೀಲನಾ ಪಟ್ಟಿಯಾಗಿರುತ್ತೆ ಅಂದರೆ ನೀವು ಸಲ್ಲಿಸಿರುವಂತಹ ಎಲ್ಲ ಮೂಲ ದಾಖಲೆಗಳು ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಯಾವ ಯಾವ ದಾಖಲೆಗಳನ್ನು ಎಂಟ್ರಿ ಮಾಡಿದ್ರಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇಂಪಾರ್ಟೆಂಟ್ ಆಗಿರುತ್ತೆ ಆನಂತರ ನೀವು ಅರ್ಹತಾದಾಯಕ ಪರೀಕ್ಷೆ ಯಾವುದಿದೆ ನೋಡಿ ಅದು ಅಂದರೆ ಡಿ ಎಡ್ ಇದ್ದರೆ ಡಿ ಎಡ್ಡು ಬಿ ಎಡ್ ಇದ್ದರೆ ಬಿ ಎಡ್ಡು ಸೊ ಆ ಎಲ್ಲ ಪರೀಕ್ಷೆಗಳ ಮೂಲ ಅಂಕಪಟ್ಟಿ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಇದ್ದರೆ ಆ ಕಾನ್ವೊಕೇಷನ್ ಸರ್ಟಿಫಿಕೇಟು ಅದರ ಜೊತೆಗೆ ನೀವು ಟಿ ಇ ಟಿಯನ್ನು ಉತ್ತೀರ್ಣ ಅಥವಾ ಸಿ ಟಿ ಇ ಟಿಯನ್ನು ಉತ್ತೀರ್ಣರಾಗಿರ್ತಕ್ಕಂಥ ಆ ಸರ್ಟಿಫಿಕೇಟನ್ನು ಕೂಡ ಅಲ್ಲಿ ಎಂಟ್ರ ಕೊಡಬೇಕಾಗುತ್ತೆ ಅದರ ಜೊತೆಗೆ ನೀವು ಕ್ಲೈಮ್ ರೂರಲ್ ಇರ್ಬೋದು ಕನ್ನಡ ಮೀಡಿಯಮ್ ಇರ್ಬೋದು ಯೋಜನೆ ನಿರಾಶ್ರಿತ ಇರ್ಬೋದು ಅಥವಾ ಅಂಗವಿಕಲ ಇರ್ಬೋದು ಮಾಜಿ ಸೈನಿಕ ಇರ್ಬೋದು ನೀವು ಯಾವುದನ್ನು ಕ್ಲೈಮ್ ಮಾಡಿದರೂ ಆ ಒಂದು ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಪ್ರೊಡ್ಯೂಸ್ ಮಾಡಲೇಬೇಕು ಒಂದು ವೇಳೆ ಆ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಆ ಒಂದು ಮೀಸಲಾತಿಯಿಂದ ನಿಮ್ಮನ್ನು ತೆಗೆಯಲಾಗುತ್ತೆ ಇನ್ನೊಂದು ಆ ಸರ್ಟಿಫಿಕೇಟು ನೀವು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ಇರಬೇಕಾಗುತ್ತೆ ಸೊ ಆಗಿದ್ದರೆ ಮಾತ್ರ ಅದು ವ್ಯಾಲಿಡ್ ಅಂತ ಅನ್ಸ್ಕೊಳ್ಳುತ್ತೆ ನಂತರ ದಿನಾಂಕದನ್ನ ಇಟ್ಕೊಂಡಿದ್ರೆ ಸೊ ಅದು ನಡೆಯೋದಿಲ್ಲ ಇಲ್ಲಿ ಇನ್ನೂ ಕೂಡ ದಿನಾಂಕ ಪ್ರಕಟ ಆಗಿಲ್ಲ ದಿನಾಂಕ ಪ್ರಕಟ ಆದಾಗ ಕಡ್ಡಾಯವಾಗಿ ಆ ದಿನಾಂಕದಂದೇ ನೀವು ಆಯಾ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆ ಒಂದು ಭಾಗದಲ್ಲಿ ನಿಮಗೆ ಒಂದು ದಾಖಲಾತಿ ಪರಿ ಪರಿಶೀಲನೆಯನ್ನು ಹಮ್ಮಿಕೊಳ್ಳಲಾಗುತ್ತೆ ಇನ್ನು ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಲ್ಲಿ ಅಥವಾ ಒಂದಕ್ಕಿಂತ ಹೆಚ್ಚು ವಿಷಯಗಳಲ್ಲಿ ಆಯ್ಕೆ ಆದಂಥವ್ರು ಏನು ಮಾಡಬೇಕು ಅಂದರೆ ಐವತ್ತು ರುಗಳ ಚಾಪಕಾಗದಲ್ಲಿ ನಿಮಗೆ ಯಾವ ಒಂದು ವಿಷಯಕ್ಕೆ ಅಥವಾ ಯಾವ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ತೀರಂತಂದು ಬರೆದುಕೊಡ್ಬೇಕಾಗುತ್ತೆ ಬರೆದುಕೊಟ್ಟ ತಕ್ಷಣ ನೀವು ಒಂದು ವೇಳೆ ಎರಡಕ್ಕೂ ಆಯ್ಕೆ ಆಗಂಗಿದ್ರೆ ನಿಮ್ಮ ಪ್ರಿಫರೆನ್ಸನ್ನು ಅವರು ಕನ್ಸಿಡರ್ ಮಾಡ್ತಾರೆ ಎರಡಕ್ಕೂ ಆಯ್ಕೆ ಆಗೋಲ್ಲ ಅಥವಾ ಒಂದಕ್ಕೆ ಮಾತ್ರ ಆಯ್ಕೆ ಆಗ್ತೀರಂದರೆ ಸೊ ಆ ಒಂದು ಹುದ್ದೆಯನ್ನೇ ನಿಮ್ಮದು ಅಂತೇಳಿ ಭಾವಿಸಲಾಗುತ್ತೆ ಸ್ನೇಹಿತರೆ ಇದು ಒನ್ ಟು ಟೂ ವೆರಿಫಿಕೇಶನ್ ಲೀಸ್ಟ್ ಇದೆ ಡಿಸ್ಟಿಕ್ ವೈಸು ಸಬ್ಜೆಕ್ಟ್ ವೈಸು ನಾವು ಇಲ್ಲಿ ನೋಡ್ತೀವಿ ಅರವತ್ತ್ಮೂರು ಪುಟಗಳ ಒಂದು ವೆರಿಫಿಕೇಶನ್ ಲೀಸ್ಟ್ ಬಿಟ್ಟಿದ್ದಾರೆ ಒನ್ ಇಷ್ಟು ಟು ಪ್ರಕಾರವಾಗಿ ಬಿಡಲಾಗಿದೆ ನೀವು ಈಸಿಯಾಗಿ ಇಲ್ಲಿ ಸೆಲೆಕ್ಷನ್ ಆಗಿದ್ದನ್ನು ಕೂಡ ಫೈಂಡ್ ಮಾಡ್ಬೋದು ನೀವು ಕೆಟಗರಿ ಯಾವುದಿದೆ ಆ ಕೆಟಗರಿಯಲ್ಲಿ ಎಷ್ಟು ಜನ ಸೆಲೆಕ್ಷನ್ ಆಗಿದ್ದಾರೆ ನಿಮ್ಮ ಮೇಲೆ ನಿಮ್ಮ ಕೆಟಗರಿಯವರು ಎಷ್ಟು ಇದ್ದಾರೆ ಮತ್ತು ಜಿ ಎಮ್ ಸೀಟ್ ಎಷ್ಟಿದೆ ಜಿ ಎಮ್ ಸೀಟ್ ಎಲ್ಲಿವರೆಗೂ ಕೂಡ ಸ್ಟಾಪ್ ಆಗ್ಬೋದು ಸೊ ಇದನ್ನು ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿದರೆ ನೀವು ಸೆಲೆಕ್ಷನ್ ಆಗ್ತಿರೋ ಇಲ್ವೋ ಅಂತೇಳಿ ಈಸಿಯಾಗಿ ಫೈಂಡ್ ಮಾಡಬಹುದು ಮೇಲಿನ ಪಟ್ಟಿಯಲ್ಲಿರ್ತಕ್ಕಂಥಂದ್ರೆ ಫಸ್ಟ್ ರ್ಯಾಂಕಿಂದ ಹಿಡಿದು ಸೊ ಜಿ ಎಮ್ ಎಲ್ಲಿಯವರೆಗೆ ಹೋಗ್ಬೋದು ಯಾಕೆಂದರೆ ಟಾಪರ್ಸ್ ಎಲ್ಲ ಕೂಡ ಜಿ ಎಮ್ ಹೋಗ್ತಾರೆ ಸೊ ಆದರೆ ಜಿ ಎಮ್ ರೂರಲ್ ಫೋ ಜಿ ಎಮ್ ಕನ್ನಡ ಜಿ ಎಮ್ ವುಮೆನ್ ಜಿ ಎಮ್ ಎಕ್ಸ್ ಸರ್ವಿಸ್ ಮೆನ್ ಇವ್ನ ಕೊಟ್ಟು ನಂತರ ಜಿ ಎಮ್ ಓ ಟಿಯನ್ನು ಕೊಡಲಾಗುತ್ತೆ ಹಾಗಾಗಿ ಜಿ ಎಮ್ ಒಂದು ಹಂತದವರೆಗೆ ಕ್ಲೋಸ್ ಆಗುತ್ತೆ ಆ ನಂತರ ಕೆಟಗರಿ ಓಪನ್ ಆಗುತ್ತೆ ಕೆಟಗರಿ ಓಪನ್ ಆದ ತಕ್ಷಣ ಕೆಟಗಿರಿಯಲ್ಲಿ ಫಸ್ಟ್ ರೂರಲ್ಲು ಕನ್ನಡ ಆನಂತರ ಎಕ್ಸ್ ಸರ್ವಿಸ್ ಮೆನು ಪಿ ಡಿ ಅವೆಲ್ಲ ಮುಮ್ಮೆನ್ ಇದ್ದರೆ ಅವು ಫಸ್ಟ್ ಬರುತ್ತೆ ಆನಂತರ ಓ ಟಿ ಅಥವಾ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಯಾವುದೇ ಒ ಬಿ ಸಿ ಅಥವಾ ಎಸ್ ಸಿ ಎಸ್ ಟಿ ಇವೆಲ್ಲ ಕೆಟಗರಿಗಳು ಕೂಡ ಓಪನ್ ಆಗುತ್ತೆ ಹಾಗಾಗಿ ಕ್ಯಾಲ್ಕುಲೇಷನ್ ಮಾಡಿ ನೀವು ಸೆಲೆಕ್ಷನ್ ಆಗ್ತಿರೋ ಇಲ್ಲ ಅಂತೇಳಿ ಫೈನ್ ಮಾಡ್ಬೋದು ಬಟ್ ಯಾವುದೇ ಬದಲಾವಣೆ ಕೂಡ ಆಗ್ಬೋದು ಯಾರಾದರೂ ವಸೂಲು ಬರ್ಬೋದು ಅಥವಾ ದಾಖಲೆಗಳು ಇಲ್ಲ ಅಂತಂದರೆ ಅಥವಾ ಸರಿಯಾಗಿರ್ತಕ್ಕಂಥ ಅಂಕವನ್ನು ಎಂಟ್ರಿ ಮಾಡಿಲ್ಲ ಅಂತಂದರೆ ಅವರು ಈ ಒಂದು ಪಟ್ಟಿಯಿಂದ ಹೊರ ಕೂಡ ಬೀಳ್ಬೋದಾಗಿದೆ ಗೆಳೆಯರೇ ಇದಿಷ್ಟು ಕೂಡ ಈ ಒಂದು ಶಿಕ್ಷಕ ನೇಮಕಾತಿ ಹುದ್ದೆಗೆ ಸಂಬಂಧಪಟ್ಟಂತಹ ಮೂಲ ದಾಖಲೆಗಳ ಪರಿಶೀಲನೆ ಪಟ್ಟಿಯಲ್ಲಿ ಯಾರೆಲ್ಲ ಇದ್ದೀರಿ ಅವರೆಲ್ಲ ನಿಮ್ಮ ದಾಖಲೆಗಳನ್ನ ಸಿದ್ಧತೆ ಮಾಡ್ಕೊಂಡಿರಿ ಸೊ ಸೆಲೆಕ್ಷನ್ ಆಗಿರತಕ್ಕಂಥವ್ರು ನಮ್ಮ ಈ ಒಂದು ಚಾನಲಲ್ಲಿದ್ದರೆ ಕಾಮೆಂಟ್ ಮಾಡಿ ಇದ್ದೀರಿ ಅಂತೇಳಿ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು